ಇವರು ನಟಿಸಿರುವ ಸಿನಿಮಾಗಳಿಗೆ ಲೆಕ್ಕನೇ ಇಲ್ಲ. ಆಗಿನ ಕಾಲದ ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡಿದು ಅವರ ಮಕ್ಕಳ ತನಕ ಎಲ್ಲರೊಟ್ಟಿಗೂ ಎಲ್ಲರ ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ. ವನವಳ್ಳಿ ಕೃಷ್ಣ ಅವರ ಜೊತೆ ನಡೆಸುವುದೇ ಒಂದು ರೀತಿಯಲ್ಲಿ ಭಾಗ್ಯ ಅಂತ ಈಗಿನ ನಟರು ಹೇಳ್ತಾರೆ. ಯಾಕೆಂದ್ರೆ ಕನ್ನಡ ಚಿತ್ರರಂಗ ಕಂಡ ಮೇರು ನಟ ವನವಳ್ಳಿ ಕೃಷ್ಣ. ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ವನವಳ್ಳಿ ಅವರ ನಟನೆ ಅಂದ್ರೆ ಪಂಚಪ್ರಾಣ. ಅಷ್ಟರ ಮಟ್ಟಿಗೆ ಅಣ್ಣ ಅವರು ವನವಳ್ಳಿಯನ್ನ ಇಷ್ಟಪಡ್ತಿದ್ರು, ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತನಾಡಿಸ್ತಾ ಇದ್ರು. ವನವಳ್ಳಿ ಅವರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರು ಈಗಲೂ ಕೂಡ ಪ್ರತಿನಿತ್ಯ ಅವರನ್ನ ಪೂಜೆ ಮಾಡ್ತಾರೆ. ನಿಮ್ಮ ವಿಡಿಯೋದಲ್ಲಿ ಇವರ ಪತ್ನಿ ಹೇಗಿದ್ದಾರೆ ಅಂತ ನೋಡಬಹುದು. ಇವರು ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಸನಾದಿ ಅಪ್ಪಣ್ಣ ಸಿನಿಮಾದ ಮೂಲಕ. ನಂತರ ಅದೇ ವರ್ಷದಲ್ಲಿ ಒಲವು ಗೆಲುವು, ಶಂಕರ್ ಗುರು, ವಸಂತ ಗೀತ, ಕೆರಳಿದ ಸಿಂಹ, ಆನಂದ್, ರಥ ಸಪ್ತಮಿ, ಧ್ರುವ ತಾರೆ, ಹೀಗೆ ಅನೇಕ ಸಿನಿಮಾಗಳಲ್ಲಿ ವನವಳ್ಳಿ ಕೃಷ್ಣ ಅವರು ನಟಿಸಿದ್ದಾರೆ. ಇಲ್ಲಿಯ ತನಕ ಎಷ್ಟು ಸಿನಿಮಾದಲ್ಲಿ ಇವರು ನಟಿಸಿದ್ದಾರೆ ಅಂತ ಗೊತ್ತಾದ್ರೆ ನಿಜಕ್ಕೂ ನಿಮಗೂ ಆಶ್ಚರ್ಯವಾಗುತ್ತೆ. 500 ಅಲ್ಲ, 600 ಅಲ್ಲ, ಬರೋಬ್ಬರಿ 1000ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ವನವಳ್ಳಿ ಕೃಷ್ಣ ಅವರು. ದಾಖಲೆಯನ್ನು ಕೂಡ ಮಾಡಿದ್ದಾರೆ. ಈಗಲೂ ಕೂಡ ಪೋಷಕ ಪಾತ್ರದಲ್ಲಿ ವನವಳ್ಳಿ ಕೃಷ್ಣ ಸಕ್ರಿಯರಾಗಿದ್ದಾರೆ. ಆಗಿನ ಕಾಲದ ನಟರಿಂದ ಹಿಡಿದು ಈಗಿನ ಕಾಲದ ಯುವ ನಟರ ಜೊತೆಯೂ ಕೂಡ ನಟಿಸಿದ್ದಾರೆ. ಇದು ಅವರ ಪುಣ್ಯ. ನಿಮಗೂ ಕೂಡ ಹಿರಿಯ ನಟ ಇಷ್ಟನ? ನಿಮ್ಮ ಅನಿಸಿಕೆನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವರ ಅಪರೂಪದ ಕ್ಷಣಗಳನ್ನು ನೋಡಬಹುದು. ತುಂಬಾನೇ ಸಿಂಪಲ್ ವನವಳ್ಳಿ ಕೃಷ್ಣ ಅವರು.